ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಅಲ್ಲಿ ನೀರು ಹರಿದು ಬರ್ತಾ ಇದೆ ಅಂತ. ವೀರಭದ್ರೇಶ್ವರ ಸ್ವಾಮಿ ದೇವಾಲಯ, ಅದು ಕಲ್ಲತ್ತಗಿರಿ ಚಿಕ್ಕಮಗಳೂರಿನಲ್ಲಿ ಬರುತ್ತೆ ಇದು ವೀರಭದ್ರೇಶ್ವರ ಸ್ವಾಮಿ ದೇವಾಲಯ. ಭಕ್ತರೆಲ್ಲರೂ ಕೂಡ ದೇವಸ್ಥಾನದ ದರ್ಶನಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲೇ ಪಕ್ಕದಲ್ಲಿ ಜಲಪಾತ ಕೂಡ ಇದೆ, ಆದರೆ ಈ ಮಟ್ಟದಲ್ಲಿ ಹರಿಯುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ. ಅಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ, ಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದ ಹಾಗೆ ಭಕ್ತರೆಲ್ಲರೂ ಕೂಡ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಪಡೆದು ಹೊರಗಡೆ ಬರೋದ್ರೊಳಗೆ ಅಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಕಲ್ಲತ್ತಗಿರಿ ದೇಗುಲದಲ್ಲಿ ಭಕ್ತರೆಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ, ಈ ಕಡೆ ಬರೋದಕ್ಕಾಗ್ತಾ ಇಲ್ಲ ಅವ್ರಿಗೆ ಪಾಪ. ಅಲ್ಲಿ ಈಗ ಅಗ್ನಿಶಾಮಕ ದಳದವರು ಮತ್ತು ಪೊಲೀಸರು ಕೂಡ ಬಂದಿದ್ದಾರೆ, ಅವ್ರನ್ನ ಹೇಗಾದರೂ ಮಾಡಿ ಅಲ್ಲಿಂದ ಈಗ ಈ ಕಡೆ ಕರ್ಕೊಂಡು ಬರಬೇಕು, ಅದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಎಲ್ಲ ಭಕ್ತರನ್ನು ಕೂಡ ಈ ಕಡೆ ಕರ್ಕೊಂಡು ಬರ್ತಾರೆ, ಸುರಕ್ಷಿತವಾಗಿ ಕರ್ಕೊಂಡು ಬರ್ತಾರೆ. ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲಿಗೆ ಬಂದಿದ್ದಾರೆ ಸ್ಥಳಕ್ಕೆ. ಇದು ಚಿಕ್ಕಮಗಳೂರಿನಲ್ಲಿ ಬರುವಂತಹ ಏನು ಕಲ್ಲತ್ತಗಿರಿ ಜಲಪಾತ, ಆ ಜಲಪಾತದ ಪಕ್ಕದಲ್ಲೇ ದೇವಸ್ಥಾನ ಇದೆ, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದು ನೀವು ನೋಡ್ತಾ ಇದ್ದೀರಲ್ಲ, ಜಲಪಾತದ ಪಕ್ಕದಲ್ಲೇ ದೇವಸ್ಥಾನ. ಎಲ್ಲರೂ ಕೂಡ ಈ ಒಂದು ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಬಹಳ ಚೆನ್ನಾಗಿರುತ್ತೆ ಅಲ್ಲಿ ಜಲಪಾತಗಳು ಹರಿತಾ ಇರುವಂಥದ್ದು, ಅಂದರೆ ಸಾಧಾರಣ ಮಳೆ ಇದ್ದರೆ. ಆದರೆ ಈ ಬಾರಿ ಅತಿ ಹೆಚ್ಚಿನ ಮಳೆ ಆಗಿರೋದ್ರಿಂದ ಮಲೆನಾಡು ಭಾಗದಲ್ಲಿ ಈ ಜಲಪಾತದ ಮತ್ತು ಬೇರೆ ಬೇರೆ ಕಡೆಯಿಂದ ನೀರುಗಳು ಕೂಡ ಜಲಪಾತಕ್ಕೆ ಮೇಲ್ಗಡೆಯಿಂದ ಏನು ನೀರು ಬರುತ್ತಲ್ವಾ ಮೇಲೆ ಬೇರೆ ಬೇರೆ ಕಡೆಯಿಂದ ನದಿಗಳೆಲ್ಲವೂ ಕೂಡ ಒಂದೊಂದು ಕಡೆಯಿಂದ ಸೇರಿಕೊಳ್ಳುತ್ತೆ. ಆ ಎಲ್ಲ ನೀರು ಹರಿದು ಬರೋದರಿಂದ ಜಾಸ್ತಿಯಾಗಿ ನೀರಿನ ಪ್ರಮಾಣ ಜಾಸ್ತಿಯಾಗಿ ಈ ಬಾರಿ ಈ ಪ್ರಮಾಣದಲ್ಲಿ ಅಲ್ಲಿ ನೀರು ಹರಿತಾ ಇದೆ. ಒಂದು ವೇಳೆ ಅಲ್ಲಿಂದ ಈ ಕಡೆ ಬರೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ಕೊಚ್ಕೊಂಡು ಹೋಗುವ ರೀತಿ ನೀರಿನ ಹರಿವಿದೆ ಅಲ್ಲಿ. ಹಾಗಾಗಿ ಅಲ್ಲಿ ಎಲ್ಲರೂ ಕೂಡ ಭಕ್ತರು ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಪ್ರಯತ್ನ ಪಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ಈ ಕಡೆ ಕರ್ಕೊಂಡು ಬರಬೇಕು ಅಂತ.